ನಮಸ್ತೆ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಕಳೆದ ವಿಡಿನಲ್ಲಿ ಅಣಬೆ ಕೃಷಿಯನ್ನ ಮಾಡೋದೇಗೆ ಅದರ ಒಂದು ಆದಾಯ ವೆಚ್ಚದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೆ ಇವತ್ತು ಆ ಬೀನ್ಸ್ ಕೃಷಿಗೆ ಬಂದಿದ್ದೀನಿ ಇದರ ಒಂದು ಆದಾಯ ವೆಚ್ಚ ಮತ್ತು ಇಲ್ಲಿ ಯಾವ ಒಂದು ತಳಿಯ ಒಂದು ಬೀನ್ಸ್ ಅನ್ನ ಬೆಳೀತಾ ಇದ್ರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ ನನ್ ಜೊತೆ ಇದ್ರೆ ಸಂಜೆ ಅಂತ ಅನ್ಬಿಟ್ಟು ಅವ್ರನ್ನ ಮಾತಾಡಿಸೋಣ ಬನ್ನಿ ಫ್ರೆಂಡ್ಸ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಆರಾಮ ತಿಂಡಿ ಆಯ್ತಾ ತಿಂಡಿ ಎಲ್ಲ ಮುಗೀತು ತಿಂಡಿ ಆಯ್ತಾ ಮತ್ತೆ ಈ ಒಂದು ಬೀನ್ಸ್ ಅನ್ನ ಬೆಳಿಬೇಕು ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ ಮೊದಲನೇದಾಗಿ ಸರ್ ಮೊದ್ಲೇ ಒಂದ್ ಎರಡ್ ಮೂರ್ ಸರಿ ಬೆಳ್ದಿದೆ ಹಂಗಾಗಿ ಸ್ವಲ್ಪ ಇರ್ಲಿ ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು ಇಪ್ಪತ್ ಗುಂಟೆ ಜಾಗ ಖಾಲಿ ಇತ್ತು ಆ ಖಾಲಿ ಜಮೀನ್ಗೆ ಸದ್ಯದ ಪರಿಸ್ಥಿತಿ ಒಂದ್ ಇಪ್ಪತ್ ಗುಂಟೆಗೆ ಹಾಕಿದೀನಿ ಇವಾಗ ಇಪ್ಪತ್ ಗುಂಟೆಗೆ ಹಾಕಿದಾರೆ ಆ ಇವಾಗ ನೀವು ಈ ಒಂದು ಬೀನ್ಸ್ ಹಾಕೋದಿಕ್ಕೆ ಆ ಮುಖ್ಯ ಕಾರಣಗಳೇನು ಜೊತೆಗೆ ಈ ಒಂದು ಬೀನ್ಸ್ ಹಾಕ್ಬೇಕು ಅಂತಂದ್ರೆ ನೀವ್ ಏನೇನೆಲ್ಲ ಮಣ್ಣನ್ನು ಅದಾಯ ಮಾಡ್ಕೊಳ್ತೀರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಿ ಸರ್ ಇದು ಏನು ಅಂತಂದ್ರೆ ಇದು ಶೀಘ್ರ ಆದಾಯ ಶೀಘ್ರ ಆದಾಯ ಅಂತಂದ್ರೆ ಎರಡ್ ವರ್ ತಿಂಗಳಿಗೆ ಕ್ಲೋಸ್ ಆಗುತ್ತೆ ಆರು ಏಳು ತಿಂಗಳು ಕಾಯುವಂತ ಅವಶ್ಯಕತೆ ಇಲ್ಲ ಈಗ ಬೀಜ ನೆಟ್ಟಿ ನಮ್ಗೆ ಒಂದ್ ಹದಿನೈದು ದಿವಸಕ್ಕೆಲ್ಲ ಇದಕ್ಕೆ ನಾವು ಮೇವು ಕೊಡ್ಬೇಕು ಅದಾದ ನಂತರ ಒಂದ್ ಇಪ್ಪತ್ತೈದು ದಿವಸ ಒಂದು ತಿಂಗಳೊಳಗೆ ಕಾಯಿ ನೋಡಿ ಈ ಲೆವೆಲ್ ಸ್ಟಾರ್ಟ್ ಆಗುತ್ತೆ ಹೂವ ಮತ್ತೆ ಕೈ ಈಗ ಒಂದ್ ತಿಂಗಳ ಮೇಲೆ ಒಂದು ನಾಲ್ಕೈದು ದಿವಸ ವೇರಿಯೇಷನ್ ಆಗಿದೆ ನಮ್ದು ಈಗ ಆಧಾಡಿ ಸಾಂಪಲ್ ಕಟಾವ್ ಮಾಡ್ಬೇಕಿವಾಗ ಕಟಾವ್ ಮಾಡ್ಬೇಕು ಕಟಾವ್ ಓಕೆ ಈಗ ಮಣ್ಣು ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಯಾವ ರೀತಿ ಅದ ಮಾಡ್ಕೊಂಡ್ರೆ ಯಾವ ಮಣ್ಣು ಸೂಕ್ತ ಇದಕ್ಕೆ ಸೇಮ್ ಸರ್ ದೊಡ್ಡ ನೇಗ್ಲಲ್ಲಿ ಎಲ್ಲಾ ಉತ್ತು ಅದ ಮಾಡ್ಕೊಂಡು ರೋಟ್ರಿ ಹೊಡೆದು ಖಾಲಿ ಜಮೀನಿಗೆ ನಾವು ಡ್ರಿಪ್ ಹೇಳ್ತೀವಿ ಡ್ರಿಪ್ ಹೇಳಿದ್ರೆ ಡ್ರಿಪ್ ನಾಲ್ಕು ಕಡೆ ನಾಲ್ಕು ಡ್ರಿಪ್ ಹಾಕಿ ಆ ಡ್ರಿಪ್ ಮುಖಾಂತರ ನಾವ್ ಏನ್ ಮಾಡಿದೀವಿ ಎರಡು ವಾರ ಅಡಿಗೆ ಎರಡು ವಾರ ಅಡಿಗೆ ಒಂದೊಂದು ಈಗ ಡ್ರಿಪ್ ಅಲ್ಲಿ ಕಾಣುತ್ತೆ ನಿಮ್ಗೆ ತೋರಿಸಬಹುದು ಎಲ್ಲಾ ಇದು ಮುಚ್ಕೊಂಡೆಲ್ಲ ಕವರ್ ಆಗ್ಬಿಟ್ಟಿದೆ ಸ್ವಲ್ಪ ಒಳಗಡೆ ಮಣ್ಣು ಮುಚ್ಕೊಂಡಿದೆ ಬೆಡ್ ಮಾಡಿದೀವಲ್ಲ ಹಂಗಾಗಿ ಇವಾಗ ಇದನ್ನ ಖಾಲಿ ಜಮೀನಿಗೆ ನೆಟ್ಬಿಟ್ಟು ನಾವೇನ್ ಮಾಡ್ತೀವಿ ಗಿಡ ಬೆಳವಣಿಗೆ ಬೆಳೆದಂತ ಟೈಮ್ ಅಲ್ಲಿ ಕಾಂಡಕ್ಕೆ ಮಣ್ಣು ಕೊಡ್ಬೇಕು

ಒಂದು ಇನ್ಸ್ಟಿಟ್ಯೂಷನ್ ಇದೆ ಗವರ್ಮೆಂಟ್ ನಾವು ಅಲ್ಲಿ ಸಂಶೋಧನೆ ಮಾಡಿರುವಂತ ನಮ್ಗೆ ಇದು ಹೆಸರು ಬಂದ್ಬಿಟ್ಟು ಅರ್ಕ ಅಂತ ಇದನ್ಬೋದು ಇದು ನಮ್ಗೆ ಕಾಯಿ ತೂಕ ಬರುತ್ತೆ ಮತ್ತೆ ತಿನ್ನೋದಕ್ಕೆ ರುಚಿ ಇರುತ್ತೆ ಆ ದೃಷ್ಟಿಯಿಂದ ಇದು ನನಗೆ ಇದು ಹೆಚ್ಚಿಗೆ ಮೂರು ವರ್ಷದಿಂದ ನಾನು ಇರುವಂತದ್ದು ಸದ್ಯ ಮದ್ಯ ಒಂದ್ ಸ್ವಲ್ಪ ಬಿಟ್ಟಿದ್ದೆ ಇದು ಮತ್ತೆ ಆಗ್ತಾ ಇದೀನಿ ಒಂದು ಕೆಜಿ ಬೀಜಕ್ಕೆ ಎಷ್ಟಾಗ್ಬೋದಣ ರೇಟ್ ಸರ್ ಒಂದು ಕೆಜಿ ಬೀಜಕ್ಕಿದು ನಾನೂರು ರೂಪಾಯಿ ಆಗುತ್ತೆ ನಾನೂರು ರೂಪಾಯಿ ಆಗುತ್ತೆ ಒಂದು ಕೆಜಿ ಬೀಜಕ್ಕೆ ಅಂದ್ರೆ ಬೀಜದಲ್ಲಿ ಇಳುವರಿ ಚೆನ್ನಾಗಿ ಬೀಳುತ್ತೆ ಇಳುವರಿ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಈಗ ನೀವು ಎಷ್ಟು ಕುಂಟೆಗೆ ಹಾಕಿದ್ರೆ ಎಷ್ಟು ಕೆಜಿ ಯೂಸ್ ಮಾಡ್ಕೊಂಡಿದ್ರಿ ಬೀಜನಲ್ಲಿ ಸರ್ ಇವಾಗ ಇಲ್ಲಿಗೆ ಒಂದು ಐದ್ ಕೆಜಿ ಅಷ್ಟು ಜನ ಹಾಕಿರುವಂತ ಐದ್ ಕೆಜಿ ಹಾಕಿದ್ರೆ ಎಷ್ಟು ಇಪ್ಪತ್ ಕುಂಟೆಗೆ ಇಪ್ಪತ್ ಕುಂಟೆಗೆ ಬರೀ ಐದ್ ಕೆಜಿ ಬೀಜದಲ್ಲಿ ಈಗ ಚೆನ್ನಾಗ್ ಬಂದಿದೆ ಐದ್ ಕೆಜಿ ಸಾಕು ಇಪ್ಪತ್ ಕುಂಟೆಗೆ ಈಗ ಬೀಜ ನೆಟ್ಟರಲ್ಲ ಅಡಿಗೆ ಒಂದೊಂದೊಂದು ಬೀಜ ನೆಟ್ಟಿದ್ರೆ ಎರಡು ಅಡಿಗೆ ಒಂದೊಂದು ಬೀಜ ಹಾಕಿದೀವಿ ಎರಡ್ ಅಡಿಗೆ ಒಂದೊಂದ್ ಎರಡು ಅಡಿಗೆ ಒಂದೊಂದ್ ಬೀಜ ಮತ್ತೆ ಗಿಡದಿಂದ ಗಿಡಕ್ಕೆ ನೀವ್ ಹೇಳಿದ್ರಲ್ಲ ಈಗ ಒಂದು ಬೀಜದಿಂದ ಬೀಜಕ್ಕೆ ಎರಡು ಅಡಿಗೆ ಕೊಟ್ಟಿದ್ರೆ ಅದಾದ ನಂತರ ಈಗ ಸಾಲಿಂದ ಸಾಲಿಗೆ ಇಲ್ಲಿಗೆ ಇಲ್ಲಿಗೆ ಆದ್ರೆ ಎಷ್ಟು ಅಡಿ ನಾಲ್ಕು ಕಡಿ ಬರುತ್ತೆ ಸರ್ ಇದು ನಾಲ್ಕಡಿ ಕಡೆ ಕಡಿ ಬರುತ್ತೆ ಗಿಡ ನಾವ್ ಓಡಾಡೋದಿಕ್ಕೆ ಕಾಯಿ ಬಿಡಿಸೋಕ್ಕೆ ಒಂದ್ ಎರಡುವರೆ ವರಡಿ ಗ್ಯಾಪ್ ಕೊಡ್ಕೊಳತ್ತೆ ಎರಡುವರೆ ವರ ಅಡಿ ಗ್ಯಾಪ್ ಬೇಕಾಗತ್ತೆ ಸ್ವಲ್ಪ ಓಡಾಡ್ಕೊಂಡು ಸ್ಪ್ರೇ ಮಾಡೋದಿಕ್ಕೆ ಕಾಯಿ ಬಿಡಿಸೋದಿಕ್ಕೆಲ್ಲ ಗ್ಯಾಪ್ ಬೇಕೇ ಬೇಕು ನಮ್ಗೆ ಇವಾಗ ನೀವು ಈ ಬೀಜನ ಎಲ್ಲಿಂದ ತಗೊ ಬಂದಿರಿ ಅಂತ ಹೇಳಿದ್ರೆ ಬೆಂಗಳೂರಿಂದ ಬೆಂಗಳೂರಿಂದ ತಗೊಂಡ್ ಬಂದಿದ್ರಿ ಈಗ ಅರ್ಕ ಸುಬಿದ ಸೆಲೆಕ್ಟ್ ಮಾಡೋದಿಕ್ಕೆ ಕಾರಣ ಏನು ಬೇರೆ ಎಲ್ಲರೂ ಒಂದು ತೋಟಕ್ಕೆ ಹೋಗ್ಲು ನೋಡಿದ್ರೆ ಅಥವಾ ಏನೋ ಯೂಟ್ಯೂಬ್ ಅಲ್ಲಿ ನೋಡಿ ತಿಳ್ಕೊಂಡಿದ್ರ ಸರ್ ಏನಿಲ್ಲ ನಾನ್ ಪಸ್ಟ್ ಇದಕ್ಕೆ ಹೋಗಿದ್ದು ಕಾನ್ಸೆಪ್ಟ್ ನಾನು ಅರ್ಕ ಸುಧಾ ಅನ್ನೋದಕ್ಕೆ ಹೋಗಿದ್ದು ನಾನು ಈ ಕಾಯಿ ಏನಂತಂದ್ರೆ ಸ್ವಲ್ಪ ದಪ್ಪ ಬರುತ್ತೆ ಲೆಂತಿ ಬರುತ್ತೆ ಮತ್ತೆ ನಾರ ಇರಲ್ಲ ಜಾಸ್ತಿ ಆಗಿರುತ್ತೆ ಒಂದು ಕಿತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಈಗ ನೋಡಿ ಇದು ಇದು ಕಾಯಿ ಕಾಯಿ ಓಕೆ ಫುಲ್ ನಾರು ಇದು ಸಾಂಬಾರ್ಗೆ ಯಾವುದೇ ರೀತಿಯಾದಂತ ರುಚಿ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಬಲಿಯಲ್ಲ ಜಾಸ್ತಿ ಜಾಸ್ತಿ ಬಲಿಯಲ್ಲ ಎಲ್ಸೆಲ್ಸಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ನೀವು ಒಂದು ಬೀಜ ತಗೊಂಬಂದ್ರಿ ಬೆಂಗಳೂರಿಂದ ತಗೊಂಬಿಟ್ಟು ಅದನ್ನ ಎರಡು ಎರಡು ಅಡಿಗೆ ಹಾಕಿದ್ರಿ ಮತ್ತೆ ಸಾಲದ ಸಾಲಿಗೆ ಒಂದು ಎಷ್ಟಡಿ ಒಂದು ಐದಡಿ ಗ್ಯಾಪ್ ಕೊಟ್ಟರೆ ಒಂದು ನಾಲ್ಕು ಅಡಿ ಗ್ಯಾಪ್ ಕೊಟ್ಟಿದ್ರಿ ಆ ಈಗ ನೀವು ನೀರನ್ನ ನೀವು ಇಲ್ಲಿಗೆ ಹಾಕದಾದ್ರೆ ಎಷ್ಟ್ ದಿನಕ್ಕೊಂದ್ಸರಿ ನಾಲ್ಕ್ ಮೂರ್ ಸರ್ ಮೂರ್ ದಿವ್ಸ ಕೊಡ್ತೀವಿ ನಮ್ ಭೂಮಿಗೆ ಅಂದ್ರೆ ಇನ್ನೊಂದು ಬೇರೆ ಈಗ ಒಂದ್ ಸ್ವಲ್ಪ ನಮ್ದು ತೆಂಗಿನ ಮರ ಎಳ್ಳಿದೆ ನೆಲ್ ಒಳಗಡೆ ಸ್ವಲ್ಪ ನೀರ್ ಅವಾಯ್ಡ್ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಈ ಬಿಸಿಲು ಏನಾರ ಜಾಸ್ತಿ ಬಿಡುವಂತ ಟೈಮ್ ಅಲ್ಲಿ ನೀರು ಹಿಂಗುವಂತ ಭೂಮಿಗಳಾದ್ರೆ ಎರಡ್ ಇಲ್ಲ ದಿನ ಒನ್ ಒನ್ ಅವರ್ ಕೊಟ್ಟರು ನಡೀತದೆ ತೊಂದ್ರೆ ಇಲ್ಲ ಇವಾಗ ನೀವು ಬೀಜ ಹಾಕಿದ್ರೆ ಬೀಜ ಹಾಕಿದ ನಂತರ ಈ ಒಂದು ಹಂತಕ್ಕೆ ಬರ್ಬೇಕಾದ್ರೆ ಎಷ್ಟು ತಿಂಗಳ ತಗೊಳತ್ತೆ ಈಗ ಒಂದ್ ತಿಂಗಳು ಆಗಿದೆ ಈಗ ಒಂದ್ ತಿಂಗಳಿಗೆ ಒಂದ್ ತಿಂಗಳಾಗಿದೆ ಇನ್ನು ಒಂದುವರೆ ತಿಂಗಳ ತನಕನು ಕಾಯ್ ಬಿಡುತ್ತೆ ಒಂದುವರೆ ತಿಂಗಳ ಎರಡ್ ವರ್ ತಿಂಗಳು ಬೆಳೆ ಇದು ಎಷ್ಟು ದಿನಕ್ಕ ಒಂದ್ಸರಿ ಕಟಾವ್ ಮಾಡ್ಬೇಕಾಗುತ್ತೆ ಮೂರ್ ದಿಸ ಒಂದೊಂದ್ಸರಿ ಕಟಾವ್ ಮಾಡ್ಬೇಕಾಗತ್ತೆ ಮೂರ್ ದಿನಕ್ಕೆ ಒಂದ್ಸರಿ ಕಟಾವ್ ಮಾಡುದು ನಡೆಯುತ್ತೆ ಅಥವಾ ಪರಿಸ್ಥಿತಿ ನಾವೇ ತಗೊಳ್ತೀರಿ ಮಾಡ್ತಾ ಇದೀವಿ ಎಕರೆ ಗಟ್ಟಲೆ ನಾವು ಏನಾರು ಎರಡ್ ಎಕರೆ ಮೂರ್ ಎಕರೆ ಆಳ್ಗೊಳ್ಬೇಕಾಯ್ತು ಇದಕ್ಕೆಲ್ಲ ಇವತ್ತೇನಪ್ಪ ಮುರಿ ಮಾಡೋದಕ್ಕೆ ಒಂದ್ ಎರಡ್ ಆಳ್ ಕರ್ಕೊಂಡಿದೀವಿ ಪಟಾತ್ರಿಸೋದಿಕ್ಕೆ ಅದ್ ಬಿಟ್ರೆ ಇನ್ ಯಾವ್ದಕ್ಕೂ ಆಳ್ಗೊಳ್ ಕರ್ಕೊಂಡಿಲ್ಲ ನೆಡೋದು ಔಷಧಿ ಸ್ಪ್ರೇ ಮಾಡೋದು ಕಾಯಿ ಬಿಡಿಸೋದಲ್ಲ ನಾವೇನೆ ಓಕೆ ನೀವು ಬೀಜ ಹಾಕಿದ್ರೆ ಬೀಜ ಹಾಕಿದ ಹಿಡಿದು ಇಲ್ಲಿವರೆಗೂ ಕೂಡ ಈ ಒಂದ್ ಅಂತ್ಯಕ್ಕೆ ಈಗ ನೀವು ಕಟಾವ್ ಸ್ಟೇಜ್ ಬಂದಿದೆ ಫಲಾನು ಕೂಡ ನೀವು ಕಂಡಿದ್ರೆ ಇದು ನೋಡ್ತಾ ತಕ್ಷಣ ಅಲ್ಲಿ ಅವತ್ತು ಬೀಜ ಆಗ್ತದೆ ಇವತ್ತು ನಿಮ್ಗೆ ಫಸ್ಲು ನಿಮ್ ಕಂಡು ಬಂದ ಕಾಣ್ತಾರೆ ನಿಮ್ಗೆ ಏನ್ ಇದೆ ತುಂಬಾ ಖುಷಿ ಆಗುತ್ತೆ ಸರ್ ಅದು ಯಾಕೆಂದ್ರೆ ನಾವ್ ಮಾಡುವಂತ ಶ್ರಮ ಈ ಲೆವೆಲ್ ಬಂದಿದೆ ಅಂದಾಗ ಅದು ಆದಾಯ ಸೆಕೆಂಡ್ರಿ ಅಂದ್ರೆ ಇಲ್ಲಿ ನಿಂತ ನೋಡೋದಕ್ಕೆ ಒಂಥರ ಚಂದ್ರಿ ಒಂದೇನಪ್ಪ ಬಂದಿದೆ ಈಗ ಈ ಗಿಡ ಇದೆಯಲ್ಲ ಈ ಸರಿ ಇದೇನು ಅಂತಂದ್ರೆ ಎರಡ್ ಕೆಜಿ ಎರಡುವರೆ ಕೆಜಿ ತನಕ ಒಂದ್ ಗಿಡ ಗಿಡ ಅಂದ್ರೆ ಒಂದ್ ಬೀಜ ಒಂದ್ ಬೀಜ ಎರಡುವರೆ ಕೆಜಿ ಎರಡುವರೆ ಕೆಜಿ ವರ್ಗು ಕೊಡುತ್ತೆ ಒಂದು ಗಿಡದಲ್ಲಿ ಅದು ನಮ್ಗೊಂತರ ಖುಷಿ ಅದು ಅವರೇಜ್ ಅಂತಂದ್ರೆ ಒಂದ್ ಇಪ್ಪತ್ತು ರೂಪಾಯಿ ಅಂತ ಇದ್ದೇ ಇರುತ್ತೆ ಬೀನ್ಸ್ ಇಪ್ಪತ್ತು ನೂರು ರೂಪಾಯಿ ರೀಚ್ ಆಗುತ್ತೆ ಆ ಒಂದು ಈ ಮಧ್ಯದಲ್ಲಿ ಏನು ಸಿಗುತ್ತೆ ನಮಗೆ ಅದು ಒಂದು ರೇಟ್ ಅದು ಈಗ ಒಂದು ಮೂವತ್ತು ಮೂವತ್ತೈದು ಈ ತರ ಇರುವಂತದ್ದು ಒಂದೊಂದ್ ಟೈಮ್ ಎಪ್ಪತ್ತಾಗುತ್ತೆ ಎಂಬತ್ ಲಾಸ್ಟ್ ಬಂದ್ರೆ ಒಂದ್ ಇಪ್ಪತ್ ಅಂತ ಮೋಸ ಇಲ್ಲ ಇಪ್ಪತ್ತು ಬಂದ್ರೆ ಲಾಸ್ ಇಲ್ಲ ಈಗ ಬೀಜ ಹಾಕಿದ್ರೆ ಇಲ್ಲಿವರೆಗೆ ಈ ಒಂದು ಬಂದಿದವ ನೀವು ಆರೈಕೆ ಮಾಡಿದ್ರಿ ಈ ಗಿಡಕ್ಕೆ ಸರ್ ಇದು ನೆಟ್ಟ ನಂತರ ಒಂದು ಎಂಟರಿಂದ ಹತ್ತು ದಿವಸ ಬಿಟ್ಟಾಗ ಗಿಡ ಒಂದು ಅರ್ಧ ಅಡಿ ಬರುತ್ತೆ ಅವಾಗ ಉಪ್ಪು ಸೂಪರ್ ಪೊಟಾಶ್ ಯಾಕೆ ಅಂತಂದ್ರೆ ಆ ಗಿಡ ಬೇರ್ ಬಿಡ್ಬೇಕಾದ್ರೆ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಬೇರ್ ಬಿಡ್ಬೇಕಾದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆ ದೃಷ್ಟಿ ನಾವ್ ಏನ್ ಮಾಡ್ತೀವಿ ಉಪ್ಪು ಸೂಪರ್ ಪೊಟಾಶ್ ಮೂರನ್ನು ಮಿಕ್ಸ್ ಮಾಡಿ ಯಾವ್ದೇ ಜಾಸ್ತಿ ಕೊಡುವಂಗಿಲ್ಲ ಅದಕ್ಕೆ ಒಂದು ಗಿಡದಿಂದ ನಾಲ್ಕು ಇಂಚು ದೂರದಲ್ಲಿ ಸ್ವಲ್ಪ ನಾವು ಲೈಟ್ ಆಗಿ ಉಪ್ಪು ಕೊಟ್ಟಂಗೆ ಕೊಡ್ಬೇಕಾದಷ್ಟೇ ಉಪ್ಪು ಜಾಸ್ತಿ ಕೊಟ್ಟು ಕೂಡ ಗಿಡ ಹೋಗ್ಬಿಡುತ್ತೆ ಅದು ಸೀದ್ ಬಿಡುತ್ತೆ ಆ ರೀತಿಯಲ್ಲಿ ಇರುತ್ತೆ ಇವಾಗ ನೀವು ಈ ಒಂದು ಬಂದ್ಮೇಲೆ ನೀವು ಎಷ್ಟು ಕುಯ್ಬೋದು ಅಂತ ಹೇಳಿದ್ರೆ ಫಸ್ಟ್ ಕಟಾವಿಂದ ಹಿಡಿದು ಲಾಸ್ಟ್ ಕಟಾವ ಎಲ್ಲಿವರೆಗೂ ಆಗುತ್ತೆ ತಿಂಗಳು ಸರ್ ಒಂದುವಾರು ಇದು ಕುಯ್ಬಹುದು ಎಷ್ಟು ತಿಂಗಳು ಬೆಳೆ ಇದು ಎರಡ್ ವಾರ ತಿಂಗಳು ಬೆಳೆ ಎರಡ್ ವಾರ ತಿಂಗಳು ಕ್ಲೋಸ್ ಇತ್ತು ಎರಡು ವಾರ ತಿಂಗಳಿಗೆ ಕ್ಲೋಸ್ ಆಗೋದಾಗ ಇವಾಗ ಈ ಒಂದು ಹಂತಕ್ಕೆ ಬಂದಿದೆ ಅಲ್ವಾ ಈಗ ರೋಗಗಳಂತ ಬರೋದಾದ್ರೆ ಏನೆಲ್ಲ ರೋಗ ರೋಗಗಳು ಬರ್ಬೋದು ಸರ್ ಇದಕ್ಕೆ ಎಲೆ ಚಿಕ್ಕ ರೋಗ ರಂಗೋಲಿ ಮತ್ತೆ ಕಾಯಿ ಕೊರ್ಕ ಕಾಂಡ ಕೊಳೆ ರೋಗ ಕಾಂಡ ಕೊಳೆ ನಾಲ್ಕು ಬರುವಂತದ್ದು ಆಮೇಲೆ ಕೊಳೆ ರೋಗ ಹೇಗಿರುತ್ತೆ ಸ್ವಲ್ಪ ಕಾಂಡ ಕೊಳೆ ರೋಗ ಹೇಗೆ ಅಂದ್ರೆ ಒಂದೊಂದು ಯಾವುದೋ ಒಂದು ಗಿಡ ಹೋಗಿದೆ ಒಂದ್ ಗಿಡ ಇದು ಕಾಂಡ ಕೊಳೆತಗಿರುವಂತಹದ್ ಒಳಗಡೆ ಕೊಳೆತಗಿರುವಂಥದ್ದು ಏನಾಗುತ್ತೆ ಅಂದ್ರೆ ಗಿಡ ಇದು ಮೂರು ದಿವಸ ಮುಂಚಿತವಾಗಿ ಒಬ್ಸರ್ವೇಶನ್ ಈಗ ನಾವು ಟ್ರಿಪ್ ಕೊಟ್ಟಿದೀವಿ ಇದು ಒಂದು ಗಿಡ ಕಾಣ್ತಾ ಬಂದ ತಕ್ಷಣ ಕಾಂಡ ಮಧ್ಯನೆ ಕೊಡ್ಬೇಕು ಇದು ಈ ಭೂಮಿ ಮೇಲೆ ಏನಾಗುತ್ತೆ ಈ ಶಿಲೀಂಧ್ರ ನಾಶ ಅಂತ ಇದಾಗುತ್ತೆ ಇದು ಇದು ಬೇರ್ನೆ ಕೊಳಸುತ್ತೆ ಇದು ಭೂಮಿ ಒಳಗಡೆ ಇದು ಬೇರ್ ಕೊಳೆತು ಇದಾಗಿರೋದು ಇದೆ ಕಾಂಡ ಕೊರ್ಕ ಕಾಂಡ ಕೊರಕ ಅಂತ ಕಾಂಡ ಕೊಳೆ ರೋಗ ಅಂತ ಕಾಂಡ ಕೊಳೆ ರೋಗ ಅಂತ ನೋಡಿ ಇಲ್ಲಿ ಇಲ್ಲೆಲ್ಲ ಚೆನ್ನಾಗಿದೆ ಇದು ಒಂದೇ ದಿವಸ ಸಾಕಿದ್ರು ಈಗ ನೋಡಿ ಈಗ ಈಗ ಎಷ್ಟು ಕಾಯಿ ಹೆಚ್ಚು ಕಮ್ಮಿ ಇದ್ರಲ್ಲಿ ಒಂದ್ ಅರ್ಧ ಕೆಜಿ ಕೆಜಿ ಮೇಲೆ ಅರ್ಧ ಕೆಜಿ ಈಗ ಇರುವಂತದ್ದೆ ಇದು ಇನ್ನೊಂದ್ ತಿಂಗಳು ಬಿಟ್ಟಿದ್ರೆ ಅವ್ರ ಅವರೇಜ್ ಒಂದ್ ಎರಡು ಕೆಜಿ ರೀಚ್ ಆಗಲ್ಲ ರೀಚ್ ಆಗ್ತಾ ಇತ್ತು ಈಗ ಈ ಒಂದು ಈ ಕಾಯಿಲೆ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತೀರಿ ಇದಕ್ಕೆ ಡ್ರಿಪ್ ಅಲ್ಲಿ ಸ್ಪ್ರೇ ಇದು ಔಷಧಿ ನೀರ್ ನೀರಲ್ಲಿ ಇದ್ ಕೊಡ್ತೀವಿ ಅದಕ್ಕೆ ಅಂತ ಒಂದು ಮೆಡಿಸಿನ್ ಬರುತ್ತೆ ಅದನ್ನ ಬಿಟ್ಟಾಗ ಇಡೀ ಪ್ರತಿಯೊಂದು ನಮ್ ತೋಟದಲ್ಲಿ ಏಕಕಾಲಕ್ಕೆ ಅದು ಸ್ಪ್ರೆಡ್ ಆಗತ್ತೆ ಅದರಿಂದ ಅವಾಯ್ಡ್ ಆಗುತ್ತೆ ಈಗ ಈ ತರ ಒಂದು ಕಾಯಿಲೆ ಬಂತಲ್ವಾ ಇದಾದ್ಮೇಲೆ ಇದು ಇದರಿಂದ ಮತ್ತೊಂದು ಗಿಡಗಳಿಗೆ ಬರೋ ತರ ಏನಾದ್ರು ಚಾನ್ಸಸ್ ಇದೆಯಾ ಇದರಿಂದ ಹೌದು ಚಾನ್ಸಸ್ ತುಂಬಾನೇ ಇದೆ ಆ ಸರ್ ಇದು ಈ ತರ ಕಂಡು ಬಂದಂತ ಟೈಮ್ ಅಲ್ಲಿ ಈ ಗಿಡ ಇಲ್ಲೆಲ್ಲೂ ಹಾಕ್ಬಾರ್ದು ಇದನ್ನ ಇದನ್ನ ದೂರ ಇಡಬೇಕು ದೂರ ಇಡ್ಬೇಕು ಇದರಿಂದ ಬೇರೆ ಗಿಡಗಳು ಇದು ಒಂದು ಯಾವಾಗ ಕಂಡು ಬಂತು ಕಾರಣಕ್ಕೆ ಮೊದ್ಲೇ ನಾವು ಇದಕ್ಕೆ ಮೆಡಿಸಿನ್ ಕೊಟ್ಟಿದೀವಿ ಅಂದ್ರೆ ಇದು ಇದು ಆಲ್ರೆಡಿ ಕಂಡು ನಾಲ್ಕು ಮೇಲಾಗಿದೆ ಇವತ್ತು ನಮ್ಗೆ ರಿಸಲ್ಟ್ ಕಾಣ್ತಾ ಇದೆ ಇದು ಹುಡುಗಿರುವಂತ ಇನ್ ಮುಂದೆ ಚಾನ್ಸಸ್ ಕಡಿಮೆ ಅಂದ್ರೆ ಒಂದು ತೋಟದಲ್ಲಿ ಒಂದ್ ಹತ್ತು ಪರ್ಸೆಂಟ್ ಅವ್ರು ಬಂದೇ ಬರುತ್ತೆ ಇಲ್ಲ ಅಂತಲ್ಲ ಈ ತರ ರೋಗಗಳು ಹತ್ತು ಪರ್ಸೆಂಟ್ ಬಂದೇ ಬರುತ್ತೆ ಅವಾಯ್ಡ್ ಮಾಡಕ್ ಆಗಲ್ಲ ಅಂತಲ್ಲ ಮಾಡ್ಬೋದು ಮುಂಚಿತವಾಗಿ ನಾವು ಅದ್ರ ಬಗ್ಗೆ ಆ ಮುನ್ನ ಕ್ರಮಗಳನ್ನ ತಗೋಬೇಕಾಗತ್ತೆ ರೋಗಗಳು ಬರೋದಕ್ಕಿಂತ ಕೂಡ ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು ಅದಾದ್ಮೇಲೆ ರೋಗ ಬಂದ್ಮೇಲೆ ಕೂಡ ಯಾವ್ದು ಇಮಿಡಿಯೇಟ್ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಅದನ್ನು ಆಗಿ ಬಿಡ್ತು ಅಂತಾರೆ ಬೇರೆ ಬೇರೆ ಗಿಡಗಳಿಗೂ ಕೂಡ ಹೋಗುತ್ತೆ ಬೆಳೆನು ಕೂಡ ನಮಗೆ ಅಷ್ಟೊಂದು ಇಳುವರಿಯೂ ಕೂಡ ನಮಗೆ ಕೊಡೋದಿಲ್ಲ ಇವಾಗ ನೀವು ಇಪ್ಪತ್ತು ಗಂಟೆಗೆ ಈ ಒಂದು ಬೀನ್ಸ್ ಅಂದ್ರೆ ಅರ್ಕ ಶೋಧ ಹಾಕಿದ್ರೆ ಎಷ್ಟು ಕೆಜಿ ಬರ್ಬಹುದು ಫುಲ್ ನೀವು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಎಷ್ಟು ಕೆಜಿ ನೀವು ಅದ್ರಲ್ಲಿ ಇಳುವರಿ ತೆಗಿಬಹುದು ಇದಕ್ಕೆ ಒಂದು ಅವರೇಜ್ ಒಂದು ಹತ್ತು ಕ್ವಿಂಟಾಲ್ ಅವರು ತೆಗಿಬೇಕು ಅಂದ್ಕೊಂಡಿದ ಹ್ಮ್ ಹತ್ತು ಕ್ವಿಂಟಾಲ್ ಕಡಿಮೆ ಅಂತಂದ್ರೆ ಅವರೇಜ್ ಬತ್ತಿ ಅಂದ್ರೆ ಒಂದು ಟನ್ ಒಂದ್ ಟನ್ ಕಾಯಿ ಬಿಡಿಸಬೇಕು ಅನ್ನೋ ಒಂದು ಮೆಂಟಲ್ಲಿ ಇದೀನಿ ಆದ್ರೆ ಇನ್ನೂ ಜಾಸ್ತಿ ಆಗ್ಬೋದು ಇಲ್ಲ ಅದ್ರಲ್ಲೂ ಒಂದ್ ನೂರ್ ಕೆಜಿ ಕಡಿಮೆ ಆಗ್ಬೋದು ಈಗ ಬೇರೆ ನಮ್ಮ ಅರ್ಕ ಸು ವಿಧಾನೆಟ್ಟಿರುವಂತಹ ಕೃಷಿಗಳಿಗೆ ಹೋಗಿ ನೋಡಿದ್ರೆ ಅಲ್ಲಿಗೂ ಮತ್ತೆ ಇಲ್ಲಿಗೂ ಏನೇನೆಲ್ಲ ವ್ಯತ್ಯಾಸಗಳಿರುತ್ತೆ ಸರ್ ಇದು ಏನು ಅಂತಂದ್ರೆ ಬೇರೆ ಗಿಡಕ್ಕೂ ಬೇರೆ ಬಿತ್ತನೆ ಬೀಜಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ಕಾಯಿ ಬಂದು ತೂಕ ಬರುತ್ತೆ ಮತ್ತೆ ರುಚಿ ಇರುತ್ತೆ ರುಚಿ ಆ ದೃಷ್ಟಿಯಿಂದ ಆಮೇಲೆ ನಮ್ಗೆ ಏನು ಅಂತಂದ್ರೆ ಕೀಳೋದಕ್ಕೂ ಸ್ವಲ್ಪ ಈಸಿ ಇದು ಚೆನ್ನಾಗಿ ಸಿಗುತ್ತೆ ಈ ಬೇರೆ ಇದ್ರಲ್ಲಿ ಇದೆ ಇದಕ್ಕಿಂತಲೂ ಒಳ್ಳೆ ಕ್ವಾಲಿಟಿ ಬಿತ್ತನೆ ಬೀಜನೂ ಬರುತ್ತೆ ಮತ್ತೆ ಕಡಿಮೆನು ಬರುತ್ತೆ ಅಂದ್ರೆ ಏನಂದ್ರೆ ನಮ್ಮ ಜಮೀನಿಗೆ ನನಗೆ ಸೂಕ್ತವಾದಂತದ್ದು ಇದೊಂದು ಇದು ಬಿಟ್ಟು ನಾನು ಎಲ್ಲೋ ಬೇರೆ ಕಡೆ ಯಾವ್ ಬಿತ್ತನೆ ಬೀಜನು ತಂದ ಹಾಕಕ್ಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಈಗ ಅವರೋ ಒಂದು ಕೃಷಿ ಮಾಡಿರ್ತಾರೆ ಸಾಕಷ್ಟು ಜನ ಮಾಡಿರ್ತಾರೆ ಅವ್ರಿಗೂ ಮತ್ತೆ ನಿಮ್ಗು ವಿಶೇಷ ಅಂತ ಏನೇನೆಲ್ಲ ಮಾಡಿದ್ರಿ ಏನೆಲ್ಲ ಚೇಂಜಸ್ ಮಾಡ್ಕೊಡಿ ಈಗ ಒಂದೇ ತರ ಬೆಳದ್ರೆ ಅನುಕೂಲ ಆಗಲ್ಲ ಕೆಲವೊಂದ್ಸರಿ ನಾವು ಅವ್ರಿಗಿಂತ ಸ್ವಲ್ಪ ಏನ್ ನಾವು ಖರ್ಚು ಮಾಡ್ತೀವೋ ಖರ್ಚು ಏನ್ ಕಡಿಮೆ ಮಾಡ್ಕೋತೀವೋ ಅದೇ ನಮ್ಗೆ ಜಾಸ್ತಿ ಆದೇ ಅಂತ ಅವ್ರು ಲೇಬರು ಕಡಿಮೆ ನಾವ್ ನಾವೇ ಮಾಡ್ಕೊಂಡಿದೀವಿ ನಮ್ಮ ಮನೆಯವರೇ ನಾವು ಸಂಬಂಧಪಟ್ಟ ಮತ್ತೆ ಡ್ರಿಪ್ ಆಯ್ಸು ಇಲ್ಲ ಎಲ್ಲ ಡ್ರಿಪ್ ಮಾಡಿ ಮಾಡಿದ್ರೆ ಸ್ಪ್ರೇ ಸ್ಪ್ರೇನು ನಾವೇ ಹೊಡಿತೀವಿ ಮೇವ್ ಕೊಡೋದು ನಾವ್ ಇದ್ರಲ್ಲಿ ಲೇಬರ್ ಲೇಬರ್ಗೆ ಶೂನ್ಯ ನಂದೆಕಾಯಲ್ಲಿ ನಾವು ಮಾಡ್ತಾ ಇರುವಂತ ಒಂದು ವ್ಯವಸಾಯದಲ್ಲಿ ಆಮೇಲೆ ಏನು ಅಂದ್ರೆ ಅತಿ ಹೆಚ್ಚಾಗಿ ನಾವು ಮೇವ್ನ ಇದ್ಮಾಡ್ತಲ್ಲ ನೈಂಟಿ ನಾಲ್ ಅಂತ ಅನ್ಬಿಟ್ಟು ಒಂದ್ ಮೇವು ಬಿಡ್ತಾ ಇದೀನಿ ಅದೇನು ಅಂದ್ರೆ ನಾಲ್ಕು ತಿಸ್ಕೊಂಡು ಒಂದು ಡ್ರಮ್ ಗೆ ಇನ್ನೂರು ಲೀಟರ್ ಡ್ರಮ್ ಗೆ ನಾಲ್ಕು ಕೆಜಿ ಕೊಡ್ತೀವಿ ಅದನ್ನ ಒಂದೇ ಸಲ ಏಕಕಾಲದಲ್ಲಿ ಬಿಟ್ಟಂತ ಟೈಮ್ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು ನಾನು ಅಳವಡಿಸಿಕೊಂಡಿರುವಂತದ್ದು ಇವಾಗ ನಿಮ್ಗೆ ಈ ಒಂದು ಬೆಳೆ ಬಂದ ನಂತರ ಕಟಾವೆಲ್ಲ ಆದ ನಂತರ ಮಾರುಕಟ್ಟೆ ಅಂತ ಅನ್ಬಿಟ್ಟು ಎಲ್ಲೆಲ್ಲಿ ತಗೊಂಡೋಗ್ತಿರ ನಿಮ್ಗೆ ಮೊದಲೇನಾದ್ರು ತಿಳ್ಕೊಂಡಿರ್ತಾರೆ ಇದ್ರ ಬಗ್ಗೆ ಸರ್ ನಾವಿಲ್ಲಿ ಲೋಕಲ್ ಅಂತಂದ್ರೆ ಹತ್ರದಲ್ಲಿ ರಾಮನಗರ ಮಾರ್ಕೆಟ್ ಇದೆ ಅಲ್ಲಿಗೆ ತಗೊಂಡು ಹೋಗ ನಮ್ಮೇ ಲೋಕಲ್ ಪ್ರದೇಶದಲ್ಲಿ ಇಲ್ಲೇ ಬಂದು ಇಲ್ಲೇ ಕುಹಿಸಿ ತಗೊಂಡು ಹೋಗುವಂತ ಇದ್ದಾರೆ ಈಗ ಫ್ರೆಶ್ ಆಗಿ ಸಿಗುತ್ತ ಬೆಳ ಬೆಳಗ್ಗೆನೆ ಬಂದು ಇಲ್ಲಿ ಇಲ್ಲೇ ನಮ್ಮ ಜಮೀನಿಗೆ ಬಂದು ಹೋಗುವಂತ ಒಂದು ಜನಗಳು ಇದಾರೆ ಅವ್ರಿಗೆ ಒಂದು ಅವರೇಜ್ ಸಮಥಿಂಗ್ ಅಲ್ಲಿ ಇಲ್ಲೇ ಕೂಡ ಈಗ ಈ ಒಂದು ಇದಕ್ಕೆ ಬೀನ್ಸ್ಗೆ ಮಿನಿಮಮ್ ಎಷ್ಟು ರೇಟ್ ಇರುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಹೋಗ್ಬೋದು ಸರ್ ಮಿನಿಮಮ್ ಅದೇ ಮೊದ್ಲೇಳ್ದಂಗೆ ಇಪ್ಪತ್ತು ರೂಪಾಯಿ ಇರುತ್ತೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಅಂತ ರೀಚ್ ಆಗುತ್ತೆ ಒಟ್ಟಲ್ಲಿ ಲಾಸಸ್ ಏನು ಇಲ್ವಾ ಅದ್ರಲ್ಲಿ ಸದ್ಯದ ಪರಿಸ್ಥಿತಿ ಲಾಸ್ ಇಲ್ಲ ಒಂದು ಇಪ್ಪತ್ತು ರೂಪಾಯಿ ಬಂದ್ರು ಕೂಡ ಲಾಸ್ ಇಲ್ಲ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ನಾವು ಇದಕ್ಕೆಲ್ಲ ಪೂರಾ ಖರ್ಚು ಮಾಡ್ಕೊಂಡು ಲೇಬರ್ ಗಳು ಮಲ್ಚಿಂಗ್ ಪೇಪರ್ ಹಾಕ್ತಾರೆ ಮಾಡ್ತಾರೆ ನಾನು ಏನು ಹಾಕಿಲ್ಲ ಇದಕ್ಕೆ ಡ್ರಿಪ್ ಎಳ್ದಿದೀವಿ ರೋಟ್ರಿ ಹೊಡಿಸಿರುವ ಭೂಮಿಗೆ ಡ್ರಿಪ್ ಎಳ್ದು ಬೀಜ ನೆಟ್ಟಿ ಅದ್ರ ಮೇಲೆ ಒಂದು ಮೂರ್ ಸ್ಪ್ರೇ ಔಷಧಿ ಕೊಟ್ಟಿದೀನಿ ಮತ್ತೆ ಡ್ರಿಪ್ ಅಲ್ಲಿ ಮಾತ್ರ ನೈನ್ಟೀನ್ ಅಲ್ಲಿ ನಾಲ್ಕು ಒಂದ್ಸರಿ ಕೊಡ್ತಾ ಇದೀನಿ ಇಷ್ಟನ್ ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ ಈಗ ನೀವು ಬೇರೆ ವ್ಯತ್ಯಾಸಗಳು ನಿಮ್ಮ ಈಗ ಬೇರೆ ಬೇರೆ ಕಡೆ ಹೋಗಿ ನೋಡ್ಕೊಂಡ್ ಬಂತು ಅಂತಂದ್ರೆ ಅವ್ರ ಏನ್ ಮಾಡಿರ್ತಾರೆ ಅಹ್ ಮಂಚಿಂಗ್ ಪೇಪರ್ ಹಾಕೋದು ಮತ್ತೆ ಎಕ್ಸ್ಟ್ರಾ ಏನ್ ಖರ್ಚುಗಳೇನ್ ಬರ್ತದೋ ಈಗ ಈ ಒಂದು ಬೆಳೆ ಬೆಳಿದಿಕ್ಕೆ ಏನೇನೆಲ್ಲ ಬಹು ಬೇಕು ಅದನ್ನ ಮಾಡ್ದೇನೆ ಎಕ್ಸ್ಟ್ರಾ ಕೆಲವೊಂದು ಖರ್ಚು ಮಾಡಿರ್ತಾರೆ ಈಗ ಬೇರೆ ಕೃಷಿ ನೋಡಿರೋದಿಲ್ಲ ಅಥವಾ ಕೃಷಿ ಇಲಾಖೆನಲ್ಲಿ ಮಾಹಿತಿ ತಗೊಂಡಿರೋದಿಲ್ಲ ಇಂಥ ಬೀಜನ ಸೆಲೆಕ್ಟ್ ಮಾಡ್ಬೇಕು ಅಂತ ಅವ್ರಿಗೆ ಆ ಒಂದು ಮಾಹಿತಿ ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ಅವ್ರೇನ್ ಮಾಡ್ತಾರೆ ಯಾವ್ದೋ ಒಂದು ಬೆಳಿತಾ ಇದ್ರೆ ಯಾರೋ ಒಂದು ನೋಡ್ತಾ ಇದ್ರ ಅಂತ ನೋಡ್ ಹೋಗಿ ಅಲ್ಲಿ ಮಾಡೋದು ಆಮೇಲೆ ಅದಕ್ಕೆ ಮಂಚಿಗ್ ಪೇಪರ್ ಹಾಕ್ಬೇಕ ಬೇಡವಾ ನಾವು ಸಾಧ್ಯವಷ್ಟು ಜಾಸ್ತಿ ಖರ್ಚು ಮಾಡ್ಕೊಂಡಿರ್ತೀವಿ ಖರ್ಚು ಯಾವ ಮಾಡ್ಕೊಂಡಿರ್ತೀವಿ ಅವಾಗ ನಮ್ಗೆ ಸ್ವಲ್ಪ ಏನಾದ್ರು ಈಗ ನೀವ್ ಹೇಳಿದ್ರಿ ಆ ಕೆಜಿ ಇಪ್ಪತ್ ರೂಪಾಯಿ ಇತ್ತು ಕೆಜಿ ಜಿ ರೂಪಾಯಿ ಇದ್ದಾಗ ಇದ್ದಾಗ ನಮಗೆ ಆದಾಯ ಆಗ್ಬೇಕು ಫಿಕ್ಸ್ ಆಗ್ಬೇಕು ಇದು ಅಗ್ರಿಕಲ್ಚರ್ ಅವ್ರ ಇತ್ತಿ ಅಂದ್ರೆ ನಾವು ಕೆಜಿ ಜಿ ನೂರು ರೂಪಾಯಿ ಅನ್ನೋ ಉದ್ದೇಶ ಇಟ್ಕೋಬಾರ್ದು ನಾವು ಸಿಗೋದೇ ಇಪ್ಪತ್ ರೂಪಾಯಿ ಅಂತಾನೆ ಮಾಡ್ಬೇಕು ಅದನ್ನ ಅದು ಎಪ್ಪತ್ ರೂಪಾಯಿ ಸಿಕ್ತ ನಮ್ಗ ಲಾಟ್ರಿ ಅದು ನಾವು ಮುಂಚಿತವಾಗಿ ಹಾಕಕ್ ಮೊದ ನನ್ಗೆ ಎಪ್ಪತ್ ಸಿಗುತ್ತೆ ಅಂತ ಅನ್ಬಿಟ್ಟು ಇಪ್ಪತ್ ಸಿಕ್ತಾಗ ಅದು ಆ ರೈತನಿಗೆ ಮೋಸ ಆದಂಗೆ ಅಂದ್ರೆ ತನಕ್ ತಾನೆ ಮೋಸ ಮಾಡ್ತಾರೆ ಮಿನಿಮಮ್ ರೇಟ್ ಇಟ್ಕೋಬೇಕು ನಾವು ಒಂದ್ ಇಪ್ಪತ್ತು ಮೂವತ್ತು ಏನ್ ಖರ್ಚು ಮಾಡ್ತೀವ ನಾವ್ ಇಪ್ಪತ್ ರೂಪಾಯಿ ನಾನು ಕ್ಯಾಲ್ಕುಲೇಷನ್ ಇಟ್ಕೊಂಡಿದೀನಿ ಅದ್ ಐವತ್ ಸಿಕ್ಕೂರ್ ಓಕೆ ಅಪ್ಪ ಸಿಕ್ಕಿರು ಓಕೆ ಲಾಸ್ಟ್ ಫೈನಲ್ ಗೆ ಇಪ್ಪತ್ ಸಿಕ್ಕಿರು ಓಕೆ ಖುಷಿ ನಮಗೆ ಇದರಿಂದ ನಾವು ಇಷ್ಟೇ ಎಕ್ಸ್ಪೆಕ್ಟೇಷನ್ ಬೇಕು ಅನ್ನೋ ಮೂಮೆಂಟ್ ಅಲ್ಲಿ ನಾವು ಬೆಳೀತಲ್ಲ ನಾವು ಹೌದು ಖುಷಿಗೋಸ್ಕರ ಇದು ಅಗ್ರಿಕಲ್ಚರ್ ನಮ್ಮ ಖುಷಿಗೆ ಖುಷಿಗೋಸ್ಕರ ಮಾಡ್ತಾ ಇರ್ಬೋದು ಅದ್ರ ಜೊತೆಗೆ ಈಗ ನಿಮ್ಗೆ ಮೈಂಡ್ ಕೂಡ ಫ್ರೆಶ್ ಆದಂಗ್ ಆಗುತ್ತೆ ಈಗ ಒಂದು ಬೀಜ ನೆಟ್ಟಿದೀವಿ ಈಗ ಒಂದು ಫಸಲು ಬಂದು ನಿಮ್ ಕಣ್ ಮುಂದೆ ನಿಂತಿದೆ ಅಂತಂದ್ರೆ ಅದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಹೌದು ಅಲ್ವಾ ಇವಾಗ ನಾವು ಓವರ್ ಆಗಿ ಆ ಈಗ ನೀವು ಈ ಒಂದು ಇಪ್ಪತ್ತು ಕುಂಟೆಲಲ್ಲಿ ಸುಮಾರು ಎಷ್ಟು ಕೆಜಿ ಬೆಳಿತೀನಿ ಅಂತ ಹೇಳಿದ್ರೆ ಒಂದು ಟನ್ ನೀವು ಬೆಳಿಬೇಕು ಕಡಿಮೆ ಅಂದ್ರೆ ಕಡಿಮೆ ಅಂತಂದ್ರೆ ಬೆಳಿಬೇಕು ಅಂತ ಇನ್ನೊಂದು ನೂರು ಇನ್ನೂರ ಐನೂರು ಕೆಜಿ ಅಂತ ರೀಚ್ ಮಾಡೋದು ಈಗ ನೀವು ಹಾಕಿರುವಂತದ್ದು ಬರಿ ಇಪ್ಪತ್ತು ಗಂಟೆಗೆ ಸುಮ್ನೆ ನೋಡೋಣ ಅಂತ ಹೇಳಿಬಿಟ್ಟು ಹಾಕಿರೋದು ಆಮೇಲೆ ಸ್ವಲ್ಪ ಜಾಸ್ತಿ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಜಾಸ್ತಿ ತಕೊಂಡು ಇದ್ರ ಬಗ್ಗೆ ಇಳುವರಿ ಜಾಸ್ತಿ ಬಂತು ಆದಾಯ ಜಾಸ್ತಿ ಬಂತಂದ್ರೆ ಆ ಮುಂದೆ ಇನ್ನು ಸ್ವಲ್ಪ ಒಂದ್ ಎಕರೆಗೆ ಈಗ ಎರಡುವರೆ ರೆಡಿ ಮಾಡ್ತಾ ಇದ್ದೀನಿ ಎರಡ್ ವರೆ ಎಕರೆ ಅಂತಂದ್ರೆ ಪಪ್ಪಾಯ ಹಾಕ್ತಾ ಇದೀನಿ ಪಪ್ಪಾಯಿ ಮಧ್ಯದಲ್ಲಿ ಬೀನ್ಸ್ ಹಾಕ್ತೀನಿ ನಾನು ಈಗ ಈ ಒಂದ್ ಬರುತ್ತಲ್ವಾ ಈಗ ನೀವು ಕಟ್ಟಿದೆ ಖರ್ಚು ಅಂತ ಎಷ್ಟು ಮಾಡಬಹುದು ಒಂದ್ ಬೆಳೆ ಬೆಳಿಬೇಕಾದ್ರೆ ಎಷ್ಟು ಖರ್ಚಾಗೆಡಿಶನ್ ನಮ್ದೆ ಒಂದು ಮೇವು ನೈನ್ಟಿ ನಾಲ್ ಮೇವು ಅದು ಇಪ್ಪತ್ತೈದು ಕೆಜಿ ಬ್ಯಾಗ್ ಬರುತ್ತೆ ಇಪ್ಪತ್ತೈದು ಕೆಜಿ ನೀನು ಬಿಡ್ಬೇಕಾದ ಅವಶ್ಯಕತೆ ಇಲ್ಲ ಇದು ಹಂಗಾಗಿ ಒಂದ್ ಐದರಿಂದ ಆರ್ ಸಾವಿರ ಕ್ಲೋಸ್ ಐದರಿಂದ ಆರ್ ಸಾವಿರ ನೀವು ಖರ್ಚು ಮಾಡಿದ್ರೆ ಈಗ ಆದಾಯ ಇಪ್ಪತ್ ಗುಂಟೆಗೆ ನೀವು ಆದಾಯ ಅಂತ ಎಷ್ಟು ನೋಡ್ಬೋದು ಅದು ರೈಟ್ ಮೇಲೆ ಡಿಪೆಂಡ್ ಸರ್ ಅದು ಈಗ ಕಡಿಮೆ ರೇಟ್ ಇದೆ ತಗೊಳ್ಳಿ ಈಗ ಒಂದು ನೀವು ಇಪ್ಪತ್ ರೂಪಾಯಿ ಹೇಳಿದ್ರೆ ಇಪ್ಪತ್ ರೂಪಾಯಿಂದ ನೂರು ರೂಪಾಯಿ ವರ್ಗು ಹೇಳಿದ್ರೆ ನಮ್ಗೆ ಅಷ್ಟೊಂದೆಲ್ಲ ಬೇಡ ಈಗ ಒಂದು ಐವತ್ತು ರೂಪಾಯಿ ಸಿಕ್ತು ರೇಟ್ ಅಂದ್ರೆ ಎಷ್ಟು ಮಾಡ್ಬೋದು ಒಂದ್ ನಲ್ವತ್ತರಿಂದ ಐವತ್ ಸಾವಿರ ಮಾಡ್ಬೋದು ನಲ್ವತ್ತರಿಂದ ಐವತ್ ಸಾವಿರ ನೀವು ಹಾಕಿರುವಂತ ಖರ್ಚು ಬಂದ್ಬಿಟ್ಟು ಐದು ಸಾವಿರ ರೂಪಾಯಿ ಹಾಕಿದ್ರೆ ಆದಾಯ ಅಂತ ನೀವು ಐವತ್ ಸಾವಿರ ಮಾಡಿದ್ರೆ ಅಂದ್ರೆ ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಆದಾಯವನ್ನು ನೋಡಿದ್ರೆ ನಮ್ಗೆ ಸ್ವಲ್ಪ ಕಾಯಿ ತೋರಿಸಿ ಹೇಗಿದೆ ಅಂತ ಯಾವ ತರ ನಾವು ನೋಡ್ಬೇಕಲ್ಲ ಅದನ್ನ ಕಾಯಿ ಈ ಕಟಾವಿಗೆ ಸಾಂಪಲ್ ಸಿಗುವಂತ ಈ ತರ ಕಾಯಿನ ನೋತಿವಿ ಇನ್ ಮುಂದೆ ಬರೋಂತ ಹೂವ ಈಚು ಇಲ್ಲಿ ಇಲ್ಲಿ ತನಕನು ಬರುತ್ತೆ ಇದೆಲ್ಲ ಹೂವು ಇದೆಲ್ಲ ನಿಲ್ಲುತ್ತೆ ಏನೇ ಅಷ್ಟ ಇಲ್ಲ ಈಗ ಒಂದ್ ಗಿಡ ಸುಮಾರು ಒಂದು ಎರಡು ಎರಡೂವರೆ ಕೆಜಿ ಮೂರ್ ಕೆಜಿ ವರ್ಗು ಒಂದ್ ಗಿಡ ನಿಮಗೆ ಕೊಡುತ್ತೆ ಹ್ಮ್ ಒಳ್ಳೇಲಿ ತುಂಬಾ ಚೆನ್ನಾಗಿ ಬೆಳೆದಿದ್ರಣ ಅಷ್ಟೊಂದು ಕಾಯಿಲೆಗಳು ಇಲ್ಲ ಅಂತ ಹೇಳ್ತಾ ಇದ್ರೆ ಇದಕ್ಕೆ ಸಾಕಷ್ಟು ಒಂದ್ ಮೂರ್ನಾಲ್ ಕರೆದು ಕಾಯಿಲೆಗಳು ಬರುತ್ತೆ ಅದು ಕೂಡ ಯಾವ್ದು ಈ ಒಂದು ಮುಂದಾಲೋಚನೆಯಿಂದ ನಾವು ಸಿಂಪಡಣೆ ಮಾಡಿರ್ತಿನ ಇದು ತರ ರಂಗೋಲಿಯರ್ಬೋದು ಏನು ಅಂದ್ರೆ ಹುಳಗಳು ಅರ್ದಿರುವಂತದಕ್ಕೂ ಈ ತರ ಕಾಣುತ್ತೆ ಮತ್ತೆ ರಂಗೋಲಿ ಇದು ಅಂದ್ರೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಮೊದಲನೇ ಕಟ ಆದ ನಂತರ ಮೊದಲನೇ ಕಟ ಎರಡನೇ ಕಟ ಆದ ನಂತರ ಸ್ಟಾರ್ಟ್ ಆಗುತ್ತೆ ನಾವ್ ಮುಂಚಿತವಾಗಿ ಸ್ಪ್ರೇ ಮಾಡ್ಕೊಂಡ್ರೆ ಕಂಟ್ರೋಲ್ ಆಗುತ್ತೆ ಒಟ್ನಲ್ಲಿ ಈಗ ಅರ್ಕ ಸುಧೇನೆ ಒಂದು ಹೆಚ್ಚು ಬೇಡಿಕೆ ಇರುವಂತದ್ದು ಬೇಡಿಕೆ ಅಂತಾರೆ ಇಲ್ಲಿ ನಮ್ಮಲ್ಲಿ ಎಲ್ಲಾ ಬೀನ್ಸ್ ಗಿಂತ ನಮ್ ಬೀನ್ಸ್ ತಗೊಂಡ್ ಹೋದಾಗ ಒಂದ್ ಸ್ವಲ್ಪ ಕ್ವಾಲಿಟಿ ಲಾಗ್ಬಹುದು ಒಂದ್ ರೇಟ್ ಅಲ್ಲಿ ಆಗ್ಬಹುದು ಸ್ವಲ್ಪ ಬೇಡಿಕೆ ಇದೆ ಬೇಡಿಕೆ ಜಾಸ್ತಿ ಇದೆ ಓವರ್ ಆಲ್ ಆಗಿ ಈ ಒಂದು ನಮ್ಮ ವೀಕ್ಷಕರ ವಿಡಿಯೋ ನೋಡ್ತಾ ಇದ್ರೆ ಅವ್ರೇನಾದ್ರೂ ಆ ಒಂದು ಬೀನ್ಸ್ ಏನೋ ಬೆಳಿಬೇಕು ಅಂತ ಮನಸ್ ಮಾಡೋದಾದ್ರೆ ಅವ್ರಿಗೆ ಒಂದು ಕಿವಿ ಮಾತ್ ಅಂತ ಹೇಳೋದಾದ್ರೆ ಒಂದು ಅನುಭವ ಅಂತ ಹೇಳೋದಾದ್ರೆ ಏನ್ ಹೇಳಿದಕ್ಕೆ ಇಚ್ಛೆ ಪಡ್ತೀರಿ ಮಾಡ್ಬೇಕಾ ಬಗ್ಗೆ ಸ್ವಲ್ಪ ಇದ್ರಲ್ಲಿ ಸುಮಾರ್ ಕಂಪ್ನಿಗಳು ಇದೆ ಈ ಬೀನ್ಸ್ ವಿಚಾರದಲ್ಲಿ ಸುಮಾರು ಬಿತ್ತನೆ ಬೀಜಗಳಿದೆ ನಾನು ಆಯ್ಕೆ ಮಾಡ್ಕೊಂಡಿರುವಂತದ್ದು ಗವರ್ಮೆಂಟ್ ಇಂದ ತಯಾರಾಗುವಂತ ಒಂದು ಸಂಶೋಧನೆ ಮಾಡಿರುವಂತ ಬಿತ್ತನೆ ಬೀಜ ಇದು ಇದರಲ್ಲಿ ಯಾವ್ದೇ ರೀತಿಯಾದಂತಹ ಒಂದು ಅಷ್ಟು ಅಂದ್ರೆ ನಾರ್ಮಲ್ ಗಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ರೋಗ ರುಜಿನ ಕಾಯಿಲೆಗಳಿಲ್ಲ ಬಂದ್ರೆ ಎರಡು ಮೂರು ರೋಗಗಳು ಇರುತ್ತೆ ಅದಕ್ಕೆ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆ ಮೇನ್ ಏನು ಅಂತಂದ್ರೆ ಅವ್ರದೇ ಆದಂತ ಒಂದು ಮೆಂಟಾಲಿಟಿ ಬೆಳೆಯುವಂತ ರೈತರುಗಳು ಇರ್ತಾರೆ ಆದ್ರೇನಪ್ಪ ಅಂತಂದ್ರೆ ಸ್ವಲ್ಪ ಆಗು ಹೋಗಗಳನ್ನ ಅರ್ತಿ ತಿಳಿದು ವ್ಯವಸಾಯ ಮಾಡ್ಬೇಕು ಅನ್ನೋದು ಒಂದು ಉದ್ಯಾಸ ಹ್ಮ್ ಓಕೆ ಈಗ ನೀವು ಹೇಳಿದ್ರಿ ಖರ್ಚು ಬರೀ ಐದ್ ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ ಈಗ ನೀವು ಡ್ರಿಪ್ಸ್ ಮಾವಿಯೆಲ್ಲ ಏನೆಲ್ಲ ಹಾಕಿದ್ರಲ್ವಾ ಆ ಪೈಪು ಎಲ್ಲ ಸರಿ ಟೋಟಲ್ ಎಷ್ಟು ಖರ್ಚು ಮಾಡ್ತೀನಿ ಅಂತಂದಾಗ ಈ ಡ್ರಿಪ್ಸ್ ಇವೆಲ್ಲ ಮಾಡ್ತೀನಿ ಅಂತ ಟೈಮ್ ಅಲ್ಲಿ ಹೋದ್ರೆ ಇದು ಹೆಚ್ಚು ಕಮ್ಮಿ ಆ ಎಕರೆಗೆ ಒಂದು ಅವ್ರ ಹಾಕುವಂತ ಕ್ವಾಲಿಟಿ ಮೇಲೆ ಹೋಗುತ್ತೆ ಕುಂಟೆ ಹೇಳಿ ಒಂದ್ ಇಪ್ಪತ್ ಕುಂಟೆಗೆ ಡ್ರಿಪ್ ಇಂದ ಇದಿಂದ ಹೋಗಬೇಕು ಅಂದ್ರೆ ಒಂದ್ ಇಪ್ಪತ್ತೈದ್ರ ಮೂವತ್ತು ಸಾವಿರ ಖರ್ಚಾಗುತ್ತೆ ಡ್ರಿಪ್ ಉಳಿಯತ್ತೆ ಡ್ರಿಪ್ ಉಳಿಯುತ್ತೆ ನಾವೆಲ್ಲ ಡ್ರಿಪ್ ಎಲ್ಲ ನಮ್ದೆ ಆಗಿರೋದ್ರಿಂದ ಡ್ರಿಪ್ ಏನೋ ನಮಗೆ ಖರ್ಚು ಬಂದಿಲ್ಲ ಬರೀ ಬೀಜ ನಮ್ದೇ ಆದಂತ ಔಷಧಿಗಳು ಮತ್ತೆ ಇಲ್ಲಿ ಕೊಡುವಂತ ಒಂದು ಆಟೋ ಸಲ ಆಗೋದು ಆಗುದು ಅಷ್ಟೇ ಈಗ ನೀವು ಏನಾದ್ರು ಮಾರ್ಬೇಕು ಅಂತಂದ್ರೆ ಇಲ್ಲಿಗೆ ಬಂದ್ ತಗೊಂಡೋಗ್ತಾರೆ ಇಲ್ಲಾಂದ್ರೆ ನೀವು ಕೂಡ ತಗೊಂಡೋಗ್ತಾರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಹಳ್ಳಿಗೆ ಹೋಗುವಂತ ಜನಗಳು ಜಾಸ್ತಿ ಇದಾರೆ ಅವರು ಮೂವತ್ ಕೆಜಿ ನಲ್ವತ್ತು ಕೆಜಿ ಐವತ್ ಕೆಜಿ ಬಂದು ತಗೊಂಡೋಗದ ಆ ದೃಷ್ಟಿಯಿಂದ ನಾವು ಗೆ ಹೋಗುವಂತ ಅವಶ್ಯಕತೆ ಅವಶ್ಯಕತೆ ಅವತ್ತಿಂದ ಅವತ್ ಇಲ್ಲಿ ಖಾಲಿ ಆಗತ್ತೆ ಹ್ಮ್ ಅಂದ್ರೆ ಒಂದರ ದಿನ ದುಡ್ಡು ನೋಡ್ದಂಗ ಆಗುತ್ತೆ ಲೆಕ್ಕ ಹೇಳುವಂಗೆ ಎರಡುವರೆ ತಿಂಗಳಿಗೆ ಕಂಪ್ಲೀಟ್ ಹೋಗುತ್ತೆ ಅಣ್ಣ ನಿಮ್ ಜೊತೆ ಮಾತಾಡಿ ನನ್ಗೆ ಬಹಳ ಖುಷಿ ಆಯ್ತು ಈ ಒಂದು ಬೆಳೆನ ತುಂಬಾ ಅದ್ಭುತವಾಗಿ ಬೆಳೆದಿದ್ರಿ ನೀವು ಖರ್ಚು ಮಾಡಿರುವಂತದ್ದು ಬರೀ ಐದ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರಿ ಸುಮಾರು ಒಂದು ಇಪ್ಪತ್ತ್ ಗುಂಟೆಗೆ ಒಂದು ಐವತ್ ಸಾವಿರದ ನೀವು ಸಂಪಾದನೆ ಮಾಡ್ತೀರಿ ಅಂತ ಕೂಡ ಹೇಳ್ತಾ ಇದ್ರಿ ಆಹ್ಹ್ ಇದೇ ತರದ ಒಂದು ವಿಡಿಯೋಗಳು ನಿಮ್ಮ ನಮ್ಮ ಒಂದು ಏನ್ ವೀಕ್ಷಕ ನೋಡ್ತಾ ಇದ್ರೋ ಅವ್ರಿಗೆಲ್ಲರೂ ಕೂಡ ಒಂದು ಇನ್ಸ್ಪಿರೇಷನ್ ಆಗಲಿ ಅವರು ಈ ರೀತಿ ಒಂದು ಬೆಳೆಯನ್ನು ಬೆಳಿಲಿ ಅಂತ ಕೂಡ ನಾನು ಹಸಿಸ್ತೀನಿ ಒಳ್ಳೇದಾಗ್ಲಿ ಆ ಚೆನ್ನಾಗಿ ತುಂಬಾ ಐತಿ ಆ ಒಳ್ಳೇದಾಗ್ಲಿ ಅಣ್ಣ ನಿಮ್ಗೆ ಒಂದು ಆಯುಷ್ ಐಶ್ವರ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಿ ಇವತ್ತು ಇಪ್ಪತ್ತು ಗಂಟೆಗೆ ಬೆಳೀತಾ ಇದ್ರಿ ಇನ್ನು ಒಂದು ಒಂದ್ ಎಕರೆಗೂ ಎರಡು ಎಕರೆಗೂ ಬೆಳೆದು ಇನ್ನು ದೊಡ್ಡ ಮದ ಮಟ್ಟದಲ್ಲಿ ಬೆಳಿರಿ ಅಂತ ಹೇಳಿ ಆಸಿಸ್ತೀನಿ ಅಣ್ಣ ಒಳ್ಳೇದಾಗ್ಲಿ ಆ ಫ್ರೆಂಡ್ಸ್ ಈ ಒಂದು ಗಿಡ್ಡ ಬೀನ್ಸ್ ಅಂತಂದ್ರೆ ಆ ಅರ್ಕಾ ಸುಧವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇವರು ಆ ಇದಕ್ಕೆ ಇವರು ಖರ್ಚು ಮಾಡುವಂಥದ್ದು ಕೇವಲ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ ಅಂದ್ರೆ ಡ್ರಿಪ್ಸ್ ಮತ್ತೆ ಇವೇನು ಪೈಪ್ ಏನೇ ಬರ್ತದೋ ಅವೆಲ್ಲ ಬಿಟ್ಟು ಇವ್ರು ಖರ್ಚು ಮಾಡುವಂಥದ್ದು ಸುಮಾರು ಈ ಒಂದು ಇಪ್ಪತ್ತು ಗುಂಟೆಗೆ ಸುಮಾರು ಒನ್ ಟನ್ ವರ್ಗೂ ಕೂಡ ಬೆಳಿತೀನಿ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಸುಮಾರು ಒಂದು ಐವತ್ತು ಸಾವಿರವರೆಗೂ ಆದಾಯನ ನಾನು ಕಾಣ್ತೀನಿ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು ಅದು ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾರಲ್ಲ ಒಂದು ಈ ತರ ಒಂದು ಬೆಳೆನ ಬೆಳೀತೀನಿ ಒಂದು ಹತ್ತು ಗಂಟೆ ಇಪ್ಪತ್ತು ಕುಂಟಲ್ಲಿ ಹಾಕಿ ಟ್ರಯಲ್ ನೋಡಿ ಅದ್ರ ಬಗ್ಗೆ ಅನುಭವ ತಿಳ್ಕೊಂಡು ಆಮೇಲೆ ಏಳು ಬಿಲ್ಗಳನ್ನೆಲ್ಲ ಕಂಡ ನಂತರ ನೀವು ಈ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ಇದೇ ರೀತಿಯಾದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ತರದ ಒಂದು ಬೆಳೆಗಳನ್ನ ಬೆಳೆದು ಸ್ವಂತ ಕಾನ್ಮಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್